ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಜ್ವಲ್ ದೇವರಾಜ್. ಎಲ್ರಿಗೂ ಗೊತ್ತಿರೋ ಹಾಗೆ ಈ ಜುಲೈ 4ನೇ ತಾರೀಕು ನನ್ನ ಹುಟ್ಟುಹಬ್ಬ. ಆದರೆ ಈ ಸತಿ ಕೂಡ ನಾನು ಹುಟ್ಟುಹಬ್ಬನ ಆಚರಿಸ್ಕೊಳ್ಳೋದು ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ. ಪ್ರತಿ ಸಲ ನನ್ನ ಹುಟ್ಟುಹಬ್ಬನ ನೀವೊಂದು ಒಂದು ಫೆಸ್ಟಿವಲ್, ಒಂದು ಜಾತ್ರೆ ತರ ಎಲ್ಲರೂ ಮನೆ ಹತ್ರ ಬಂದು ಪ್ರೀತಿ ತೋರಿಸ್ತೀರಾ, ಸೆಲೆಬ್ರೇಟ್ ಮಾಡ್ತೀರಾ. ಅದು ನೀವು ಫ್ಯಾನ್ಸ್ ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿ. ಆದರೆ ನಮಗೂ ಫ್ಯಾನ್ಸ್ ಮೇಲೆ ಅಷ್ಟೇ ಪ್ರೀತಿ ಇದೆ. ನಮ್ಮಲ್ಲಿ ಫ್ಯಾನ್ಸ್ ಅನ್ನ ದೇವರು ಅಂತ ಹೇಳ್ತೀವಿ. ಇತ್ತೀಚೆಗೆ ಒಬ್ಬ ಅಭಿಮಾನಿನ ಕಳ್ಕೊಂಡೆ. ಮನಸ್ಸಿಗೆ ತುಂಬಾ ಹತ್ರ, ತುಂಬಾ ಒಳ್ಳೆ ಹುಡುಗ, ತುಂಬಾ ಪ್ರೀತಿ ಇತ್ತು ಅವನಿಗೆ ನನ್ನ ಮೇಲೆ. ಅವನನ್ನ ಇತ್ತೀಚೆಗೆ ಕಳ್ಕೊಂಡ್ವಿ, ಸತೀಶ್ ಅಂತ. ಸೊ ಅದೇ ನಿಟ್ಟಿನಲ್ಲಿ ನನಗೆ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಬಟ್ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವಾಗ್ಲೂ ಇರುತ್ತೆ ಅಂತ ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ. ಎಲ್ರು ಖುಷಿಯಾಗಿರಿ, ಪ್ರೀತಿನ ಹಂಚಿ, ಸುತ್ತಮುತ್ತ ಇರೋರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೀವೆಲ್ಲರೂ ಚೆನ್ನಾಗಿದ್ರೆ, ನೀವೆಲ್ಲರೂ ಆರಾಮಾಗಿದ್ರೆ ಖಂಡಿತವಾಗ್ಲೂ ನಾವು ಖುಷಿಯಾಗಿರ್ತೀವಿ. ಎಲ್ರಿಗೂ ಒಳ್ಳೇದಾಗ್ಲಿ.